स्टार उपेन्द्र फैमिलिया मत्तोंदु कूड़ी इदीगा सिनिमा इंडस्ट्री गे एंट्री कोट्टिदे ओपी सहोदरन पुत्र निरंजन नटनेय नम्म हुडुगरु सिनिमा तेरे कंडिद्दु भर्जरी रेस्पॉन्स सिक्किदे रिलीज गू मोदल इवेंट स्टोरी निमगागि रियल स्टार उपेन्द्र अवर सोदर संबंधी निरंजन सुधींद्र नम्म हुडुगरु चित्रद मूलक नायक नटनागिद्दारे ಈ ಸಿನಿಮಾ ಜುಲೈ 8 ರಂದು ತೆರೆಗೆ ಅಪ್ಪಳಿಸಿದ್ದು ಜನಮನ ಸೂರೆಗೊಂಡಿದೆ ಸಿನಿಮಾ ರಿಲೀಸ್ ಗೂ ಮುನ್ನ ನಡೆದ ಇವೆಂಟ್ ನಲ್ಲಿ ಸಾಕಷ್ಟು ಗಣ್ಯರು ಹಾಜರಾಗಿ ಸಿನಿಮಾಗೆ ಶುಭ ಕೋರಿದ್ರು ನಾಯಕನಾಗಿ ನನ್ನ ಪ್ರವೇಶ ನಾನು ಅಂದುಕೊಂಡಂತೆ ಆಗಲಿಲ್ಲ ಇದೊಂದು ಹೋರಾಟವಾಗಿತ್ತು ನಿರ್ಮಾಣ ಮತ್ತು ವಿತರಣೆಯ ತೊಂದರೆಯೂ ಅರ್ಥ ಆಯಿತು ಆದರೂ ಇದರಿಂದ ನಾನು ವಿಚಲಿತನಾಗಲಿಲ್ಲ ನನ್ನ ತಾಳ್ಮೆ ಮತ್ತು ಶಾಂತ ಮನೋಭಾವ ಫಲ ನೀಡಿತು ಪೂರ್ಣ ಪ್ರಮಾಣದ ನಾಯಕನಾಗಿ ನನ್ನ ಮೊದಲ ಸಿನಿಮಾ ಮೂಲಕ ಬಂದಿದ್ದೇನೆ ಅಂತ ನಿರಂಜನ್ ಹೇಳಿದ್ದಾರೆ ಈ ಸಿನಿಮಾ ನಮ್ಮ ಹುಡುಗರು ಏನೇ ಕಾಯಕ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಚಿಕ್ಕಪ್ಪನಿಗೆ ಒಂದು ಮಾತು ಹೇಳೋರು ಸ್ಟಾರ್ಟ್ ಸ್ಮಾಲ್ ಸಿನಿಮಾ ನಿಮಗೆ ಹೇಳ್ಕೊಡ್ತಾ ಹೋಗುತ್ತೆ ಯಾವತ್ತಿದ್ರು ಏನು ಕೆಳಗಿಂದ ಹತ್ತಬೇಕು ಅಂತ ಸೋ ನಾನು ಕೆಳಗಿಂದ ಫಸ್ಟ್ ಸ್ಟೆಪ್ ತಗೊಂಡಿರೋದು ನಮ್ಮ ಹುಡುಗರ ಸಿನಿಮಾ ಸೋ ಈ ಸಿನಿಮಾ ಸಿಕ್ಕಾಪಟ್ಟೆ ಹೇಳ್ಕೊಟ್ಟಿದ ನನಗೆ ಸಿಕ್ಕಾಪಟ್ಟೆ ಎಲ್ಲರಿಂದಾನೂ ಕಲ್ತಿದ್ದೀನಿ ನಮ್ಮ ತಂಡದವರಾಗಿರಲಿ ನಮ್ಮ ಮನೆಯವರಾಗಿರಲಿ ಎಲ್ಲರಿಂದಾನೂ ಸೋ ಈ ಸಿನಿಮಾ ಇವತ್ತು ಈ ಹಂತಕ್ಕೆ ಬರಬೇಕು ಈ ಹಂತದಲ್ಲಿ ಇದೆ ರಿಲೀಸ್ ಆಗೋ ಹಂತದಲ್ಲಿ ಇದೆ ಅಂದ್ರೆ ಇದ ಕ್ರೆಡಿಟ್ ಫಸ್ಟ್ ಕ್ರೆಡಿಟ್ ಆಬ್ವಿಯಸ್ಲಿ ಗೋಸ್ ಟು ನಮ್ಮ ಕೆ ಕೆ ಅಶ್ರಫ್ ಸರ್ ಪ್ರೊಡ್ಯೂಸರ್ ಸರ್ ಸೋ ಅವರ ಸಹಕಾರ प्लस और एंटायर फैमिली रासला मैम आगिरबहुदु जास्मिन अवर आगिरबहुदु मत्ते नम्म इवरु बाबू सर आमेले नटराज सर इवरेल्लर सहकारदिंद नावु ई मट्टदल्लि इद्दीवि इवत्तु ओंदु होस प्रतिभे नन्न कै बिडलिल्ल यारु नानु अवर कै बिडलिल्ल नन्न कै बिडलिल्ल इदर जोतेगे वेरी वेरी स्पेशल मेंशन अप्प ना अप्प अप्प नेनपिसिकोबेकु याकंद्रे अप्पन इल्लदे नानु इल्ल ಈ ಸಿನಿಮಾ ಕೂಡ ಈ ಸ್ಟೇಜ್ ಗೆ ಬರ್ತಾ ಇರಲಿಲ್ಲ ಅಪ್ಪ ಇದ್ದಿದ್ರೆ ಸೋ ಆಬ್ವಿಯಸ್ಲಿ ಅಪ್ಪ ಜೊತೆಗೆ ಅಮ್ಮ ನೋಡಿ ಅಲ್ಲಿ ಅಮ್ಮ ಅಂತ ಆಬ್ವಿಯಸ್ಲಿ ಮಾ ನೀನು ಮೆನ್ಷನ್ ಮಾಡಿದೆ ಹೆಂಗಮ್ಮ ಹೋಗ್ಲಿ ನಾನು ಸೋ ಕಂಪ್ಲೀಟ್ ನನ್ನ ಫ್ಯಾಮಿಲಿ ತಾತ ಅಜಯ ದೊಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸೋ ನನ್ನ ಫ್ಯಾಮಿಲಿ ಇಲ್ಲಿದ್ದಾರೆ ನನ್ನ ಮುಂದೆ ಇದ್ದಾರೆ ನಿಮ್ಮ ಮುಂದೆ ಇಲ್ಲಿ ನಿಂತ್ಕೊಂಡು ಮಾತಾಡೋದು ನನಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ತುಂಬಾ ದೊಡ್ಡ ಮಾತಾಡ್ಬಿಡುತ್ತೆ ಚಿಕ್ಕಪ್ಪ ಅಂತೂ ನನಗೆ ಭಯ ಆಗ್ಬಿಡುತ್ತೆ ಈ ತರ ಎಲ್ಲ ಡೈರೆಕ್ಷನ್ ಅನೌನ್ಸ್ಮೆಂಟ್ ಬಂದವರೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಾರೆ ಸರ್ ಇಲ್ಲ ಸರ್ ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಪ್ರೀತಿ ಇರಲಿ ಬಟ್ ಲೆಟ್ ಮೀ ಗ್ರೋ ಅದಕ್ಕೆ ಪ್ರೀತಿ ಮಾಡಿ ನನ್ನ ಪ್ರತಿ ಒಂದು ಸಿನಿಮಾಗೂ ಪ್ರೀತಿ ಕೊಡಿ ಎಲ್ಲರೂ ಕೆಳಗಿಂದ ಬೆಳಿತೀವಿ ಹೌದು ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಪ್ರೌಡ್ ಆಗುವಂತ ಸಿನಿಮಾಗಳೇ ಮಾಡ್ತೀನಿ ದೊಡ್ಡ ಮಟ್ಟದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋದಂತಲ್ಲ ಉಪೇಂದ್ರ ಕುಟುಂಬದ ಕುಡಿ ನಿರಂಜನ್ ಸುಧೀಂದ್ರ ನಟನೆಯ ಮೊದಲ ಸಿನಿಮಾ ತೆರೆ ಮೇಲೆ ಮೂಡುವುದಕ್ಕೆ ಎರಡೇ ದಿನ ಬಾಕಿ ಇದೆ ಇವರ ನಟನೆಯ ನಮ್ಮ ಹುಡುಗರು ಚಿತ್ರ ಜುಲೈ 8 ಕ್ಕೆ ಬಿಡುಗಡೆ ಆಗಿದೆ ಈಗಾಗಲೇ ಚಿತ್ರದ ಟ್ರೇಲರ್ ಕೂಡ ಅದ್ಧೂರಿಯಾಗಿ ಬಿಡುಗಡೆ ಆಗಿದೆ ಮಂಡ್ಯದ ಹಿನ್ನೆಲೆಯಲ್ಲಿ ಈ ಕತೆ ಸಾಗುತ್ತೆ ಎಚ್ ಬಿ ಸಿದ್ದು ನಿರ್ದೇಶನ ಮಾಡಿದ್ದು ವಸಿಷ್ಠ ಸಿಂಹ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ನಾಲ್ವರು ಸ್ನೇಹಿತರ ಮಧ್ಯೆ ಹುಟ್ಟಿಕೊಳ್ಳುವ ಒಂದು ಸುಳ್ಳು ಮುಂದೆ ಏನೆಲ್ಲ ಘಟನೆಗಳಿಗೆ ಕಾರಣವಾಗುತ್ತೆ ಅನ್ನುವ ಕಥೆಯನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಅಲ್ಲಿ ಕಾಣುತ್ತೆ ಅದೆಲ್ಲಕ್ಕಿಂತ ತುಂಬಾ ದೊಡ್ಡ ಗುಣ ಅಥವಾ ಮುಖ್ಯವಾಗಿ ಬೇಕಾದಂತ ಗುಣ ಹಂಬಲ್ನೆಸ್ ಆ ಒಂದು ಹಂಬಲ್ನೆಸ್ ನೋಡಿ ಬಹಳ ಖುಷಿ ಆಯ್ತು ಒಂದು ಶಾರ್ಟ್ ಆದ್ಮೇಲೆ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಇದು ಖುಷಿ ಆಯ್ತು ಕಲಿಯಕ್ಕೆ ಒಂದು ಸಿಕ್ತು ಕಲಿಯಕ್ಕೆ ನಮ್ಮ ಹತ್ರ ಏನಿಲ್ಲಪ್ಪ ಅಲ್ಲಿ ಒಂದು ಯೂನಿವರ್ಸಿಟಿನೇ ಇದೆ ನಡೆದಾಡೋ ಯೂನಿವರ್ಸಿಟಿ ಇದೆ ಅಲ್ಲಿರ್ಬೇಕಾರೆ ಅಲ್ಲಿಂದ ಬಂದಿರ್ಬೇಕಾರೆ ಇಲ್ಲಿ ಕಲಿಯಕ್ಕೆಲ್ಲ ಏನಿಲ್ಲ ಜಸ್ಟ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂತ ಹುಚ್ಚು ಬಿದ್ದು ಸಿನಿಮಾ ನೋಡ್ತಿದ್ದಂಥದ್ದು ನಿಮ್ಮ ಸಿನಿಮಾಗಳು ನಾವು ಇವತ್ತು ಇಲ್ಲಿ ಬರೋದಕ್ಕೆ ಎಲ್ಲೋ ರೀತಿ ನೀವು ಬಹಳ ದೊಡ್ಡ ಸ್ಫೂರ್ತಿ ನಿಮ್ಮ ಜೊತೆ ಆಕ್ಟ್ ಮಾಡಿದ್ದೆ ಇವತ್ತು ನಿರಂಜನ್ ಜೊತೆ ಆಕ್ಟ್ ಮಾಡಿದ್ದೀನಿ ಐ ಆಮ್ ವೆರಿ ಡಬಲ್ ಹ್ಯಾಪಿ ಅಂಡ್ ಹಂಗೆ ಜೊತೆಗೆ ನಂದು ಒಂದು ಪಿಚ್ ಮಾಡ್ಬಿಡ್ತೀನಿ ನಿಮ್ಮ ಡೈರೆಕ್ಷನ್ ನನಗೆ ಆಕ್ಟ್ ಮಾಡಬೇಕು ಅಂತ ಆಸೆ ಸರ್ ಬಹಳ ಬಹಳ ಖುಷಿ ಆಗುತ್ತೆ ಈ ಒಂದು ತಂಡ ನಮ್ಮ ಹುಡುಗರ ಟೈಟಲ್ ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಒಂದು ನವಿರಾದ ಮುದ್ದಾದ ಒಂದು ತಂಡ ಈ ಒಂದು ಕತೆ ಕೇಳಿದಾಗ ಸಿದ್ದು ಬಂದು ಕತೆ ನರೇಟ್ ಮಾಡಿದಾಗ ಕೇಳಿ ಖುಷಿ ಆಯಿತು ನಾನು ಇನಿಷಿಯಲಿ ಫಸ್ಟ್ ಫೋನ್ ಮಾಡಿದಾಗ ನಾನು ಇಲ್ಲಿ ಇರ್ತೀವಿ ಒಂದು ಕ್ಯಾಮಿಯೋ ಅಂತ ಹೇಳಿದಾಗ ಕ್ಯಾಮಿಯೋನ ಅಯ್ಯೋನ ಮಾಡಲಪ್ಪ ಅಂದಿದ್ದೆ ಆಮೇಲೆ ಇಲ್ಲ ಸರ್ ಒಂದ್ಸಲಿ ಕತೆ ಕೇಳಿ ಅಂತ ಸಿದ್ದು ಹೇಳಿದಾಗ ಕತೆ ಕೇಳಿದೆ ಕತೆ ತುಂಬಾನೇ ತುಂಬಾನೇ ಖುಷಿ ಕೊಡ್ತು ಇಷ್ಟ ಆಯ್ತು ಮೇಡಮ್ ನೀವು ಹೇಳಿದಂಗೆ ಎಸ್ ದಿಸ್ ಇಸ್ ಲೈಕ್ ಒನ್ ಆಫ್ ಕಾದಲ್ ಕೈಂಡ್ಸ್ ಅಷ್ಟೇ ಒಂದು ಎಮೋಷನಲ್ ಅಷ್ಟೇ ಒಂದು ಮೊರೆಯಲ್ಲಿ ಇರ್ತಕ್ಕಂತ ಒಂದು ಸಿನಿಮಾ ಈ ಒಂದು ಪಾತ್ರ ನಾನು ವಸಿಷ್ಠನಾಗಿ ಕಾಣಿಸ್ತೀನಿ ತೆರೆ ಮೇಲೆ ಬಟ್ ಹೆಂಗಂದ್ರೆ ಒಂದು
ಪುಸ್ತಕನ ಓದಿದಾಗ ಓದಿ ಮುಗಿಸಿದಾಗ ಮತ್ತೆ ಒಂದು ಸಮರಿ ನೋಡ್ತೀವಲ್ಲ ಆ ಒಂದು ಪುಸ್ತಕದ ಅಂಶನ ಸಾರಾಂಶನ ತೆರೆದಿಡುತ್ತಲ್ಲ ಆ ತರದ ಒಂದು ಪಾತ್ರ ತುಂಬಾ ಖುಷಿ ಆಯ್ತು ಈ ಪಾತ್ರ ಕೇಳಿದಾಗ ಅಂಡ್ ಮಾಡುವಾಗಲೂ ಅಷ್ಟೇ ಖುಷಿ ಆಯ್ತು ಸಿದ್ದು ಯು ವಿಲ್ ಡೆಫಿನೆಟ್ಲಿ ಬಿ ಆರ್ ಅಸೆಟ್ ನಮ್ಮ ಉದ್ಯಮಕ್ಕೆ ಒಂದು ಒಳ್ಳೆ ಅಸೆಟ್ ಆಗಿ ಬರ್ತಾರೆ ಅಂತ ಒಳ್ಳೆ ಲೇಖಕ ಸಿದ್ದು ಆ ಒಳ್ಳೆ ರೈಟರ್ ಅಂದ್ರೆ ಮಾತು ಸ್ವಲ್ಪ ಹೊರಟು ಉತ್ತರ ಕನ್ನಡ ಅಲ್ಲ ಹಂಗೆ ಹಂಗೆ ಮಾತಾಡ್ತಾರೆ ಬಟ್ ಮಾತುಗಿಂತ ಕೃತಿ ಮುಖ್ಯ ಅಂತಾರಲ್ಲ ಹಾಗೆ ಸಿದ್ದು ಕಥೆ ಬರವಣಿಗೆ ತುಂಬಾ ಚೆನ್ನಾಗಿದೆ ವಿಶ್ ಯು ಆಲ್ ದಿ ಬೆಸ್ಟ್ ಸಿದ್ದು ಅಂಡ್ ನಂಗೆ ಒಂದು ಪಾತ್ರ ಕೊಡೋದಕ್ಕೆ ಇಡೀ ತಂಡದ ಜೊತೆ ನಾನು ಒಂದು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ನಂಗೆ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆ ಅಶ್ರಫ್ ಸರ್ ಬಾಬಣ್ಣ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಸುದೀಪ್ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ಅತಿಥಿಗಳಾಗಿ ಆಗಮಿಸಿ ಶುಭ ಕೋರಿದ್ದು ಹೆಚ್ಚಿನ ಉತ್ಸಾಹಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಏನಂದ್ರು ಶುಭ ಕೋರಿದ್ರು ಅನ್ನೋದನ್ನ ನೀವೇ ನೋಡಿ ತುಂಬಾ ಖುಷಿಯಾಗಿದ್ದೇನೆಂದ್ರೆ ನಿಮ್ದು ಸ್ಟಾರ್ ಕಟ್ ಸೆಲೆಕ್ಷನ್ ಆಫ್ ದಿ ಆರ್ಟಿಸ್ಟ್ ಇದೆಯಲ್ಲ ತುಂಬಾ ಪ್ಲಾನ್ ಮಾಡಿದ್ದೀರಾ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಒಂದು ಲವ್ ಸ್ಟೋರಿ ಅಷ್ಟು ಮಜವಾಗಿ ಆಮೇಲೆ ನಿಮ್ಮ ಸ್ಕ್ರೀನ್ ಪ್ಲೇ ನಾನು ನೋಡ್ತಿದ್ದಂಗೆ ಹೇಳಿದೆ ಎಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಟ್ವಿಸ್ಟು ಟರ್ನ್ ಇಟ್ಟಿದ್ದೀರಾ ಅಂದರೆ ನನಗೆ ಆಶ್ಚರ್ಯ ಆಯಿತು ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನೀವು ಅಷ್ಟೇ ನೀವಿಬ್ರು ತುಂಬ ಚೆನ್ನಾಗಿ ಕಾಣುತ್ತೀರಾ ನಿಮ್ಮ ಮ್ಯೂಸಿಕ್ ಸೂಪರ್ ನಮ್ಮ ಚಂದ್ರು ಅವ್ರ ಇದಾ ನೀವು ಇರಲಿ ಬೊಂಬಾಟ್ ಅದೇ ಅನ್ಕೊಂಡೆ ಯಾರೋ ಕೆಪಾಸಿಟಿ ಇರೋರೇ ಮಾಡಿದ್ದಾರೆ ಅಂತ ನೀವೇ ಮಾಡಿದ್ದೀರಾ ಎಲ್ಲರಿಗೆ ನಮಸ್ಕಾರ ಮೊದಲದಾಗಿ ಕನ್ಗ್ರ್ಯಾಚುಲೇಷನ್ಸ್ ನಮ್ಮ ಹುಡುಗರು ಇಡೀ ತಂಡಕ್ಕೆ ನಮ್ಮ ಮನೆ ಹುಡುಗ ನಮ್ಮ ಹುಡುಗರು ಮೂವಿ ಮಾಡ್ತಿದ್ದಾನೆ ಅಂತ ತುಂಬಾ ಖುಷಿ ಆಗ್ತಿದೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ನಿರಂಜನ್ ಇಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ನನಗೆ ತುಂಬಾ ಇಮೋಷನಲ್ ಆಗ್ತಾ ಇದ್ದೀನಿ ನಾನು ಇವತ್ತು ತುಂಬಾ ಚೆನ್ನಾಗಿ ಬಂದಿದ್ದಾರೆ ಕೆಲವರು ಅಂಶಗಳು ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮಾಮೂಲಿ ಲವ್ ಸ್ಟೋರಿ ಅನ್ಕೊಂಡು ನಾನು ನೋಡಿದೆ ಬಟ್ ಇಟ್ಸ್ ವೆರಿ ಇಮೋಷನಲ್ ವೆರಿ ಇಂಟೆನ್ಸ್ ಆ್ಯಂಡ್ ಇವರಿಬ್ರು ಫಸ್ಟ್ ಟೈಮ್ ಐ ಮೀನ್ ಮೇನ್ ಲೀಡ್ ಆಗಿ ಮಾಡಿದ್ರೆ ಅಂತ ಅನ್ಸಲ್ಲ ಅಷ್ಟೊಂದು ಇಂಟೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಎಂಡಿಂಗ್ ಅದು ನಾನು ರಿವೀಲ್ ಮಾಡಲ್ಲ ಮೂವಿ ಬಗ್ಗೆ ನೀವೆಲ್ಲರೂ ಜುಲೈ 8ನೇ ತಾರೀಕು ಥಿಯೇಟರಲ್ಲಿ ಈ ಮೂವಿ ನೋಡಬೇಕು ಮ್ಯೂಸಿಕ್ ಅದ್ಭುತ ಸಿದ್ದು ಅವರು ನಿಮ್ದು ಡೈರೆಕ್ಷನ್ ಆಗಲಿ ರಾಧಿಯಾ ಯು ಲುಕ್ ಗಾರ್ಜಿಯಸ್ ವೆರಿ ಕ್ಯೂಟ್ ಬಬ್ಲಿ ನಿರಂಜನ್ ಅಂತ ನಾನು ತುಂಬ ಮಾತಾಡಲ್ಲ ನೀವೆಲ್ಲ ಹೇಳಬೇಕು ನಾವೆಲ್ಲ ಮಾತಾಡಿ ಆಯ್ತು ಅನ್ನ ಬಗ್ಗೆ ಬಟ್ ಒನ್ ಡೆಫಿನೆಟ್ಲಿ ಹೇಳಬೇಕಂದ್ರೆ ಈ 2 ಇಯರ್ಸ್ ಕೋವಿಡಿಂದ ನಮ್ಮೆಲ್ಲರಿಗೆ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಆಯಿತು ಆದರೂ ನಮಗೆ ಇನ್ಸ್ಪಿರೇಷನ್ ಕೊಟ್ಟಿರೋ ನಿರಂಜನ್ ಮನೆಯಲ್ಲಿ ಎಲ್ಲರೂ ವರ್ಕೌಟ್ ಮಾಡಬೇಕು ಎಲ್ಲರೂ ಪಾಸಿಟಿವ್ ಆಗಿರಬೇಕು ಏನೋ ಒಂದು ಮಾಡ್ತೀವಿ ಬಿಡಿ ಅಂತ ನಮ್ಮಿಬ್ರಿಗೆ ಆ್ಯಕ್ಚುಲಿ ಇನ್ಸ್ಪೈರ್ ಮಾಡಿರೋ ನಿರಂಜನ್ ಸೊ ಅದಕ್ಕೆ ಐ ಥಿಂಕ್ ನಾವು ಕೂಡ ತುಂಬಾ ಇನ್ಸ್ಪೈರ್ ಆಗಿ ಇವಾಗ ಅದಕ್ಕೆ ಐ ಥಿಂಕ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಕ್ರೆಡಿಟ್ ಗೋಸ್ ಟು ದ ಯಂಗ್ಸ್ಟರ್ಸ್ ನಮ್ಗೇನೋ ತುಂಬಾ ಮಾಡಿದೀವಿ ಸಾಕು ಅನ್ಸ್ಬಿರುತ್ತೆ ಅವ್ರಿಗಿಂತ ನಮ್ಗೇನೋ ಇನ್ಸ್ಪೈರ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಅಂಡ್ ಇಡೀ ತಂಡಗೆ ಆಲ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ವಶಿಷ್ಠ ಅವರು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ಟೂ ಐ ಲವ್ಡ್ ಯು ಇನ್ KGF ನಿಮ್ ಪ್ರೆಸೆನ್ಸ್ ನಿಮ್ ವಾಯ್ಸ್ ಐ ಆಮ್ ಸೋ ಗ್ಲಾಡ್ ಯು ಆರ್ ಅ ಪಾರ್ಟ್ ಆಫ್ ದಿಸ್ ಟೀಮ್ ಪ್ರೊಡ್ಯೂಸರ್ಸ್ ಐ ಥಿಂಕ್ ಗಾರ್ಜಿಯಸ್ ಫ್ಯಾಮಿಲಿ ಯುವರ್ ಡಾಟರ್ಸ್ ಆರ್ ಸೋ ಬ್ಯೂಟಿಫುಲ್ ಒಂಥರ ನಮಗೆ ಎಲ್ರಿಗೂ ನೋಡಿ ಕಣ್ಗೆ ಹಬ್ಬ ಆಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ತುಂಬ ಟೈಮ್ ತೊಗೊಳಲ್ಲ ನಾನು ದಯವಿಟ್ಟು ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿ ಮೀಡಿಯಾದವರು ಆಡಿಯನ್ಸ್ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟಿಂದ ಇವತ್ತು ಐ ಥಿಂಕ್ ಕನ್ನಡ ಈಸ್ ದ ನಂಬರ್ 1 ಮೂವಿ ಇಂಡಸ್ಟ್ರಿ ಇನ್ ಇಂಡಿಯಾ ಹಾಗಾದ್ರೆ ಇವೆಂಟ್ಗೆ ಬಂದ ಸ್ಯಾಂಡಲ್ವುಡ್ ಸ್ಟಾರ್ಗಳು ನಿರಂಜನ್ನ ಹಾಡಿ ಹೊಗಳಿದ್ರು ಯಾರ್ಯಾರು ಏನೇನಂದ್ರು ಅನ್ನೋದನ್ನ ನೀವೇ ಕೇಳಿ ಈ ಕಾರ್ಯಕ್ರಮ ಈ ಹಾಡು ಈ ವೇದಿಕೆ ನಮ್ಮ ಕುಟುಂಬಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ಮೊದಲನೇದು ಪಿಕ್ಚರ್ ಹೆಸರು ನಮ್ಮ ಹುಡುಗರು ನಾವು ಹುಡುಗರು ಅಂತ ಪಿಕ್ಚರ್ ಮಾಡಿದ್ವಿ ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದು ಈ ಸಿನಿಮಾದ ನಾಯಕ ನಟ ಇದೆ ನೋಡಿ ನಿರಂಜನ್ ಅವರು ಇವ್ರ ತಂದೆ ತಾಯಿ ಮದುವೆಗೆ ನಾನು ಹೋಗಿದ್ದೆ ಇವತ್ತು ಅವರ ಸಿನಿಮಾ ಒಂದು ಆಡಿಯೋ ಬಿಡುಗಡೆಗೆ ಬಂದಿದ್ದೇನೆ ಹೇಗಿದೆ ನೋಡಿ ಪ್ರಪಂಚ ಸುತ್ತಕೊಂಡು ಇಲ್ಲೇ ಸುತ್ತಾ ಇದೆ ಆಮೇಲೆ ಇದು ಉಪೇಂದ್ರ ಕುಟುಂಬಕ್ಕೆ ಸೇರಿದ ಸಿನಿಮಾ ಇದು ಉಪೇಂದ್ರ ಅವರು ನಮಗೆ ಹೋಮ ಸ್ವಸ್ತಿ ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಅವರು ಆ ಸಿನಿಮಾ ಇನ್ನೂ ಹುಷಾರ್ತಿವೆ ಆ ಸಿನಿಮಾ ಆಮೇಲೆ ಯಾವ ಹಾಡು ನೋಡಿ ನನಗೆ ಹುಡುಕ ಬಂದೆ ನನ್ನ ಮಗ ಹಾಡಿದ ಸಾಂಗ್ ನನ್ನ ತಮ್ಮ ಹಾಡಿದ ಸಾಂಗು ಅದನ್ನು ಅವ್ನು ಓಪನಿಂಗ್ ನನ್ನ ಕೈಲಾಗಿದೆ ಅವನ್ ಮಾಡಿದ ಕೆಲಸ ಇನ್ನೂ ಉಳ್ಕೊಂಡಿದೆ ನೋಡಿ ಅದಕ್ಕೆ ಇದು ತುಂಬಾ ಹೆಮ್ಮೆ ಆಗಿತ್ತು ನನಗೆ ನಿರಂಜನ್ ಪರವಾಗಿ ಉಪೇಂದ್ರ ಅಂತ ಒಂದು ಬೇಡಿಕೆ ನನಗೆ ನಿಮ್ಮತ್ರ ಒಂದು ಬೇಡಿಕೆ ಅಪ್ಪಾಜಿ ಅಪ್ಪಾಜಿ ಇವ್ರು ನೋಡಿ ಅಪ್ಪ ಪ್ಯಾನ್ ಇಂಡಿಯಾ ಪ್ರಾಡಕ್ಟ್ ಅಪ್ಪಾಜಿ ಅವರು ನೀವು ಒಂದು ಪಿಕ್ಚರ್ ಮಾಡಿ ಅಪ್ಪಾಜಿ ಅವ್ರದ್ದು ಅವ್ರ ಪರವಾಗಿ ನಾನು ಕೇಳ್ಕೊತೀನಿ ಮಾಡಿ ಅಪ್ಪಾಜಿ ಮಾಡ್ಬೇಕಪ್ಪಾಜಿ ಮಾಡಿ ಅಪ್ಪಾಜಿ
ಅಂದ್ರೆ ನೀವು ಕಂಪ್ಲೀಟ್ ಫ್ರೀ ಮಾಡ್ಕೊಂಡು ಮಾಡಿ ಅಪ್ಪಾಜಿ. ಲೆಜೆಂಡ್ಸ್ ಎಲ್ಲ ಕೂತಿದ್ದಾರೆ ಇಲ್ಲಿ, ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ವೇದಿಕೆಯಲ್ಲಿ ನಮ್ನ ನಮಸ್ತೆ, ಇಂಥ ಒಂದು ವೇದಿಕೆಯಲ್ಲಿ ನಮ್ಮನ್ನ ಕರೆಸಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಶ್ರಫ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ, ಸಿದ್ದು ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ, ಎಂಟೈರ್ ಟೀಮ್. ಸೊ ಒಂದು ಅದ್ಭುತವಾದಂತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಆನೆಸ್ಟ್ಲಿ ಈ ಸಿನಿಮಾನ ನೋಡಿದ್ರೆ ಎಲ್ಲೂ ನಿಮ್ಗೊಂದು ಬೇಜಾರಾಗಲ್ಲ. ಹಾಗೆ ಒಂದು ನಮ್ಮಲ್ಲೂ ನಡೆದಿದ್ದಲ್ಲ ಈ ತರ ಒಂದು ಕತೆ, ನಮ್ಮ ಪಕ್ಕದ ರೋಡಲ್ಲಿ ಹುಡುಗರು ಇದ್ರು, ಅವ್ರದ್ದು ಹಿಂಗೆ ಆಗಿತ್ತಲ್ವ ಸ್ಟೋರಿ ಅನ್ನೋ ಒಂದು ಫೀಲ್ ಬರುತ್ತೆ. ಆಫ್ಟರ್ ಲಾಂಗ್ ಟೈಮ್ 2 ವರ್ಷ ಆದ್ಮೇಲೆ ಬರ್ತಾ ಇದ್ದೀವಿ ಕರೋನಾ ಆದ್ಮೇಲಿಂದ. ಸೊ ಈ ಸಿನಿಮಾನ ನೋಡಿ, ಫ್ರೆಂಡ್ಸ್ ಹೇಳಿ, ನಿಮ್ಮ ಹುಡುಗರಿಗೆ ಹೇಳಿ, ನಿಮ್ಮ ಹುಡುಗರಿಗೆ ಹೇಳಿ, ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಡುಗರು ಎಲ್ಲರೂ ನಮ್ಮ ಹುಡುಗರೇ. ಆ ನಮ್ಮ ಹುಡುಗರನ್ನ ನೋಡೋಕ್ಕೆ ಪ್ರತಿಯೊಬ್ಬರು ಬಂದು ಆ ಹುಡುಗರನ್ನ ಆಶೀರ್ವಾದ ಮಾಡಿದಾಗ ನಮ್ಮ ಹುಡುಗರಿಗೆ ಒಂದು ಒಳ್ಳೆ ಬೆಲೆ ಬರುತ್ತೆ, ಮತ್ತು ಆಶೀರ್ವಾದ ಸಿಕ್ಕತ್ತೆ. ನನಗೆ ಈ ನಮ್ಮ ಹುಡುಗರು ಸಿನಿಮಾದಲ್ಲಿ ಒಂದು ಪಾತ್ರ ವಹಿಸೋಕ್ಕೆ ಸಿದ್ದು ಕರೆದಾಗ ನಂಗೆ ತುಂಬ ಸಂತೋಷ ಆಯಿತು. ಆ ಪಾತ್ರದ ಮಾಡ್ತಾ ಇರಬೇಕಾದಾಗ ಅದರ ಆಳ ಎಷ್ಟಿದೆ ಅಂತ ಗೊತ್ತಾಯಿತು. ತುಂಬ ಚೆನ್ನಾಗಿ ಬಂದಿದೆ. ನಾನು ಡಬ್ಬಿಂಗ್ ಮಾಡುವಾಗ ನೋಡಿದಾಗ ಭಾಳ ಖುಷಿಯಾಯಿತು. ಈ ಸಿನಿಮಾಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಲಿ. ಮತ್ತು ನಮ್ಮ ನಿರಂಜನ್ ಸುಧೀಂದ್ರ ಮೊದಲನೇ ಸಿನಿಮಾ ಇದು, ಹೀರೋ ಆಗಿ ಮಾಡ್ತಾ ಇರೋದು, ಅವ್ರಿಗೂ ಒಳ್ಳೆ ಸಕ್ಸಸ್ ಸಿಕ್ಕಲಿ, ಮತ್ತು ಫುಲ್ ಯೂನಿಟ್ಗೆ ಒಳ್ಳೆ ಯಶಸ್ಸು ಸಿಕ್ಕಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತಾ ಇದ್ದೀನಿ. ಫೈನಲಿ ನಮ್ಮ ಹುಡುಗರು ಸಿನಿಮಾ ತೆರೆ ಕಂಡಿದ್ದು, ಉಪ್ಪಿಯಂತೆ ಮಗನೂ ತೆರೆ ಮೇಲೆ ಘರ್ಜಿಸಿ ಅಭಿಮಾನಿಗಳಿಗೆ ಹತ್ತಿರವಾಗ್ತಾರ, ಕಾದು ನೋಡೋಣ. ಯಶೋಧ ಪೂಜಾರಿ, ಫಿಲ್ಮ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.